ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇದೀಗ ಸೆಕೆಂಡ್ ರೌಂಡು ಸಿ ಇ ಟಿ ಕೌನ್ಸಿಲಿಂಗ್ ಕೂಡ ಶುರುವಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಮಾಹಿತಿ. ನಂತರ ಒಂದು ಕೆಲವೊಂದು ಗುಡ್ ನ್ಯೂಸ್ ಸಿಸೋದು ಇದೆ ವಿದ್ಯಾರ್ಥಿಗಳಿಗೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಕ್ಕೆ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಸ್ವಲ್ಪ ನಿಮ್ಮದು ಜಾಸ್ತಿ ಇತ್ತು. ಕಟ್ ಆಫ್ ನಿಮಗೆ ಒಳ್ಳೆ ರ್ಯಾಂಕ್ ಇದ್ದರೆ ಮಾತ್ರ ನಿಮಗೆ ಕಾಲೇಜ್ ಸಿಗ್ತಾ ಇತ್ತು. ಬಟ್ ಈಗ ಸೆಕೆಂಡ್ ರೌಂಡ್ ಹಂಗೆ ಆಗೋದಿಲ್ಲ. ಲೇಟೆಸ್ಟ್ ಮಾಹಿತಿ ಪ್ರಕಾರ ನಿಮಗೆ ಚೇಂಜಸ್ ಆಗುತ್ತೆ, ಅದೇ ರೀತಿ ಬದಲಾವಣೆ ಆಗುತ್ತೆ. ಜಾಸ್ತಿ ಟಾಪರ್ಗಳು ಕೂಡ ಇಂಜಿನಿಯರಿಂಗ್ನ ಪ್ರಿಫೇರ್ ಮಾಡ್ತಾರೆ, ಅದರಿಂದ ನಿಮಗೆ ಸೆಕೆಂಡ್ ರೌಂಡಲ್ಲಿ ಒಳ್ಳೆ ಕಾಲೇಜಸ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ದಯವಿಟ್ಟು ಆಪ್ಷನ್ ನೋಡಿ ಸ್ವಲ್ಪ ನೋಡಿಕೊಂಡು ಮಾಡಿ ನೀವು ಒಳ್ಳೆ ಕಾಲೇಜಸ್ನ ಪಡ್ಕೋಬೋದು. ಎರಡನೇ ಬಂದುಬಿಟ್ಟು ಕೆಲವೊಂದು ಸೀಟ್ಗಳ ಸರೆಂಡರ್ ಮಾಡಿರೋ ಸೀಟ್ಗಳನ್ನು ಕೂಡ ಕೆ ಎ ಅವರು ರಿಲೀಸ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಕ್ಕೆ ಕೆ ಎ ವೆಬ್ಸೈಟಲ್ಲಿ ಅಫಿಷಿಯಲಾಗಿ ಕೊಟ್ಟಿದ್ದಾರೆ ಯಾವೆಲ್ಲ ಸೀಟ್ಗಳು ಸರೆಂಡ್ ಮಾಡಿದ್ದೀವಿ ಅಂತ. ಕೈ ಬಿಟ್ಟಿರೋ ಸೀಟ್ಗಳು ಆ ಸೀಟ್ಗಳು ಕೂಡ ಆ್ಯಡ್ ಆಗ್ತವೆ, ಅದರಿಂದ ನಿಮಗೆ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿರೋ ಕಾಲೇಜ್ಗಳು ಕೂಡ ನಿಮಗೆ ಸಿಗಬಹುದು. ಅದೇ ರೀತಿ ಸಾಧ್ಯತೆ ಕೂಡ ಹೆಚ್ಚು ಇದೆ. ಇಲ್ಲಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇನ್ ಕೇಸ್ ನೀವು ಮತ್ತೆ ಹೋಲ್ಡ್ ಮಾಡಿದ್ರೆ ಅಂದರೆ ನೀವು ಎಲ್ಲಿ ನೀವು ಪೇಮೆಂಟನ್ನು ಕೂಡ ಮಾಡಬೇಕಾಗುತ್ತೆ. ಅದು ಗ್ಯಾಪ್ನಲ್ಲಿ ಒಂದು ಯಾವ್ಯಾವ ಕಾಲೇಜ್ಗಳನ್ನ ಹಾಕ್ತಿದ್ದೀರಾ, ಯಾವ್ಯಾವ ರಿಮೂವ್ ಮಾಡ್ತಿದ್ದೀರಾ, ಅದ್ರ ಕಟ್ ಆಫು, ಅದೇ ರೀತಿ ಅದರದ್ದು ಸೀಟ್ಗಳು ಕೂಡ ಲಿಸ್ಟನ್ನು ನೋಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು ಮತ್ತೆ ನೀವು ಹೋಲ್ಡ್ ಮಾಡೋ ಸಾಧ್ಯತೆ ಇದ್ದರೆ ಕೂಡ ನೀವು ಮುಂಚೆನೇ ಫೀಸನ್ನು ಕೂಡ ಪೇ ಮಾಡಬೇಕಾಗುತ್ತೆ. ಅದನ್ನು ಕೂಡ ಗ್ಯಾಪ್ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಇದು ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.